ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ಫಿಲ್ಮಿ ಬೀಟ್ ನ ವಿಮರ್ಶಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸೊ ಇವತ್ತು ಕನ್ನಡದ ಎರಡು ಸಿನಿಮಾಗಳು ರಿಲೀಸ್ ಆಗಿದೆ ನಾನ್ ಸದ್ಯಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ ಪ್ರಮೋಷನ್ ವಿಚಾರದಲ್ಲಿ ಸಾಕಷ್ಟು ಸದ್ದು ಮಾಡದಂತ ಸಿನಿಮಾ ಇದು ಯಾಕಂತಂದ್ರೆ ದಿಗಂತ್ ಆಗಿರ್ಬೋದು ಹಾಗೆ ಕವಿತಾ ಗೌಡ ಅವರ ಮುಖ್ಯ ಭೂಮಿಕೆಯಲ್ಲಿ ಅಹ್ ರಿಲೀಸ್ ಆಗಿದೆ ಈ ಸಿನಿಮಾ ಹುಟ್ಟು ಹಬ್ಬದ ಶುಭಾಶಯಗಳು ಟೈಟಲ್ ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿದೆ ಸಿನಿಮಾಗೆ ಹೋಗೋರ್ಗೆ ಏನಾಗಿರ್ಬೋದು ಇದು ಟೈಟಲ್ ಟೈಟಲ್ಗೂ ಸಿನಿಮಾಗೂ ಸಂಬಂಧ ಇದೆಯಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತೆ ಅದೇ ರೀತಿಯಾದಂಥ ಪ್ರಶ್ನೆಯನ್ನ ಇಟ್ಕೊಂಡು ನಾನು ಥಿಯೇಟರ್ಗೋಗಿ ಸಿನಿಮಾವನ್ನ ನೋಡ್ದೆ ಆ ಈ ಒಂದು ಸಿನಿಮಾ ಏನು ಹುಟ್ಟುಹಬ್ಬದ ಶುಭಾಶಯಗಳು ನೋಡೋದಕ್ಕೆ ಟೈಟಲ್ ಸ್ವೀಟ್ ಆಗಿದ್ರು ಇದೊಂಥರ ಮರ್ಡರ್ ಮಿಸ್ಟ್ರಿ ಕತೆ ಎಲ್ಲಾ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ದೂರ ದೂರ ಆಗಿರ್ತಾರೆ ಒಬ್ಬೊಬ್ರು ಒಂದೊಂದು ಕೆರಿಯರ್ ಅಲ್ಲಿ ಸೆಟಲ್ ಆಗಿರ್ತಾರೆ ಅವರೆಲ್ಲರನ್ನೂ ಕೂಡ ಒಂದು ಗೂಡಿಸಿ ಒಂದು ಪಾರ್ಟಿ ಮಾಡಬೇಕು ಆ ಪಾರ್ಟಿಯಲ್ಲಿ ಕಾಲೇಜ್ ಮೆಟ್ನ ಒಬ್ಬರ ಬರ್ತ್ ಡೇ ಕೂಡ ಇರುತ್ತೆ ಆ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರೂ ಕೂಡ ಸೇರಿರ್ತಾರೆ ಆದ್ರೆ ಆ ಬರ್ತ್ ಡೇ ಬಾಯ್ನ ನಟ ದಿಗಂತ್ ಅವರು ಕೊಲೆ ಮಾಡಿರ್ತಾರೆ ಆ ಕೊಲೆ ಯಾಕೆ ಮಾಡ್ತಾರೆ ದಿಗಂತ್ ಅವರು ಅನ್ನುವಂತಹ ಕಥೆಯೇ ಹಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂಥ ಕಥೆಯನ್ನ ಎರಡೂವರೆ ಗಂಟೆಗಳ ತಾಸು ಇದನ್ನ ಕಟ್ಟಿಕೊಡಲಾಗಿದೆ ಆ ಕೊಲೆಯನ್ನು ಯಾಕೆ ಮಾಡಿದ್ರು ಕಾರಣನೇ ಇಲ್ಲದೆ ಸ್ಟಾರ್ಟ್ ಆಗುವಂಥ ಈ ಒಂದು ಕೊಲೆ ಎಲ್ಲಿ ಹೋಗೋ ಎಲ್ಲಿ ಹೋಗಿ ಎಂಡ್ ಆಗುತ್ತೆ ಹಾಗೆ ಇದಕ್ಕೆ ಬರುವಂಥ ಟರ್ನ್ ಅಂಡ್ ಟ್ವಿಸ್ಟ್ಗಳು ಹೇಗೆ ಇದರಿಂದ ನಾಯಕ ಹೆಂಗೆ ಪಾರಾಗ್ತಾನೆ ನಾಯಕ ಪಾರಾಗೋದಕ್ಕೆ ಯಾರ್ಯಾರು ಸಹಾಯ ಮಾಡ್ತಾರೆ ಇದೇ ಕಥೆ ನಿಮ್ಮನ್ನ ನೋಡಿಸ್ಕೊಂಡು ಹೋಗುತ್ತೆ ಥಿಯೇಟರ್ ನಲ್ಲಿ ರೀತಿಯಾಗಿ ಈ ಒಂದು ಕಥೆಯನ್ನು ನೋಡ್ತಾ ಹೋದರೆ ಈ ಕಥೆ ಕತೆ ಹಳೆದು ಅಂತ ಅನ್ಸಿದ್ರು ಕೂಡ ಈ ರೀತಿಯಾದಂತ ಕತೆಗಳು ಸಾಕಷ್ಟು ಬಂದಿದೆ ಅಂತ ಅನ್ಸಿದ್ರೂ ಕೂಡ ಇಲ್ಲಿ ಒಂದಷ್ಟು ಹೊಸ ಬಗೆಯ ಟ್ವಿಸ್ಟ್ ಗಳಾಗಿರ್ಬೋದು ಹೊಸ ಹೊಸ ಬಗೆಯ ಒಂದ್ ರೀತಿಯಾಗಿ ಬರುವಂತ ತಿರುವುಗಳಾಗಿರ್ಬೋದು ಎಲ್ಲವೂ ಕೂಡ ಹಿಡ್ದಿಡುತ್ತೆ ನೋಡುಗರನ್ನ ಓಕೆ ನೋಡೋಣ ಏನಾಗಿರ್ಬೋದು ಅಥವಾ ಇವನ್ ಯಾಕೆ ನಾಯಕ ಕಾರಣ ಇಲ್ಲದೆ ಇವನನ್ನ ಕೊಲೆ ಮಾಡಿದ್ದಾನೆ ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ ಅದನ್ನು ನೋಡ್ಬೇಕು ಅನ್ನೋದಕ್ಕಾದ್ರೂ ಅಹ್ ಕತೆ ನಮ್ಮನ್ನ ಹಿಡಿದಿಡುತ್ತೆ ಆದರೆ ನೋಡ್ತಾ ನೋಡ್ತಾ ಹೋದಂಗೆ ಆ ಒಂದು ಕಾರಣ ಅಂದರೆ ಈ ಕೊಲೆಯ ಹಿಂದೆ ಇರುವಂತ ಕಾರಣವನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ಯಾಕಂದ್ರೆ ಒಂದು ಸಿಲ್ಲಿ ಸಿಲ್ಲಿ ಅಂತ ಹೇಳಕ್ಕಾಗಲ್ಲ ಅದೇ ಟಾಪಿಕ್ನ ತುಂಬ ಸೀರಿಯಸ್ ಆಗಾದ್ರೂ ತೋರಿಸ್ಬೋದಾಗಿತ್ತು ಆದರೆ ಅಂತ ಒಂದು ಎಲಿಮೆಂಟ್ ಅಲ್ಲಿ ಮಿಸ್ ಆಯಿತು ಅಂತ ಅನಿಸುತ್ತೆ ಆ ಒಂದು ಎಲಿಮೆಂಟ್ ಏನಿದೆ ಅಂದರೆ ನೀವು ಆ ಎಲಿಮೆಂಟ್ ಏನು ಅಂತ ನೋಡ್ಬೇಕಾದ್ರೆ ನೀವು ಸಿನಿಮಾವನ್ನ ನೋಡ್ಲೇಬೇಕು ಅದನ್ನು ನಾನಿಲ್ಲಿ ರಿವೀಲ್ ಮಾಡೋದಿಲ್ಲ ಆದರೆ ಆ ಎಲಿಮೆಂಟ್ನ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡು ಹೋಗಿದ್ರೆ ಆ ಸಿನಿಮಾಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅದೇ ಆಗ್ತಾ ಇತ್ತು ಅಂತ ಹೇಳ್ಬೋದು ಸೊ ಒಂದ್ ರೀತಿಯಾಗಿ ಅಂದ್ರೆ ಸೆಟ್ ಇರದಾಗಿಂದಲೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ಹಾಗೆ ನಾಗರಾಜ್ ಅವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ ಸೊ ನಿರ್ದೇಶನ ಆಗಿರ್ಬೋದು ಕ್ಯಾಮರಾ ವರ್ಕ್ ಗಳಾಗಿರ್ಬೋದು ಹಾಗೆ ಒಂದೇ ಒಂದು ಲೊಕೇಶನ್ ಒಂದೇ ಒಂದು ರೆಸಾರ್ಟ್ ನಲ್ಲಿ ನಡೆಯುವಂತ ಕಥೆ ಇದು ರಾತ್ರಿ ಎಲ್ಲರೂ ಸೇರ್ತಾರೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಆ ಕೊಲೆ ಯಾಕಾಗಿರುತ್ತೆ ಏನಾಗಿರುತ್ತೆ ಅನ್ನುವಂಥದ್ದು ರಿವೀಲ್ ಆಗಿರುತ್ತೆ ಆಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಈ ರೀತಿಯಾಗಿ ಕತೆ ಸಾಗುತ್ತೆ ಹೀಗಾಗಿ ಕಡಿಮೆ ಬಂಡವಾಳದಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ ಆ ಶುಭಾಶಯಗಳಲ್ಲಿ ಒಂದೆರಡು ಪಾರ್ಟಿ ಸಾಂಗ್ಗಳಿದೆ ಒಂದಷ್ಟು ಮೆಲೋಡಿ ಸಾಂಗ್ಗಳಿದೆ ಅದೆಲ್ಲವನ್ನೂ ಕೂಡ ಜನರು ಅಂದ್ರೆ ನೋಡೋದಕ್ಕೆ ಹಿಡಿಸುತ್ತೆ ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಸಿನಿಮಾದಲ್ಲಿ ದಿಗಂತವರು ಒಂದ್ ರೀತಿಯಾಗಿ ವಿಲನ್ ಶೇಡ್ ನಲ್ಲೂ ಕಾಣಿಸ್ತಾರೆ ಹೀರೋ ಶೇಡ್ ನಲ್ಲೂ ಕೂಡ ಕಾಣಿಸ್ತಾರೆ ಹಾಗೆ ನಾ ಒಂದು ಒಬ್ಬ ಯುವಕನನ್ನ ಕೊಲೆ ಮಾಡಿ ಅದರಿಂದ ಎಸ್ಕೇಪ್ ಆಗುವಂತ ಬುದ್ಧಿವಂತ ಯುವಕನಾಗೂ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಹಾಗೆ ಕವಿತಾ ಗೌಡ ಅವರು ಕೂಡ ತುಂಬಾ ಚೆನ್ನಾಗಿ ಈ ಸಿನಿಮಾದ ಮೂಲಕ ಅಂದ್ರೆ ಸೀರಿಯಲ್ ಅಲ್ಲಿ ಅವ್ರನ್ನೆಲ್ಲರೂ ಕೂಡ ನೋಡ್ತಾ ಇದ್ರು ಸಾಕಷ್ಟು ದಿನಗಳಿಂದ ಸಾಕಷ್ಟು ಟೈಮ್ ನಿಂದ ಸಿನಿಮಾಗ್ ಅವರು ಜಾಯಿನ್ ಆಗಿದ್ದಾರೆ ಸಿನಿಮಾದಲ್ಲಿ ಅವರು ಆಕ್ಟ್ ಕೂಡ ಮಾಡ್ತಿದ್ದಾರೆ ಬೇರೆ ಬೇರೆ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡ್ತಿದ್ದಾರೆ ಸೊ ಅವರ ಈ ಸಿನಿಮಾ ಹುಟ್ಟುಹಬ್ಬದ ಶುಭಾಶಯಗಳು ಏನಿದೆ ಒಂದ್ ರೀತಿಯಾಗಿ ಡಿಫರೆಂಟ್ ಆಗಿ ಮೂಡಿ ಬಂದಿರುವಂತಹ ಸಿನಿಮಾ ಮರ್ಡರ್ ಮಿಸ್ಟರಿ ಕಥೆ ಆಗಿದ್ರು ಕೂಡ ಈ ಇಂತಹ ಕಥೆಗಳನ್ನ ನೋಡಿದ್ರು ಕೂಡ ಇದಕ್ಕೊಂದ್ ರೀತಿಯಾಗಿ ಹೊಸ ರೀತಿಯಾದಂತಹ ರೂಪವನ್ನ ಕೊಟ್ಟು ಸಿನಿಮಾವನ್ನ ರಿಲೀಸ್ ಮಾಡಿದ್ದಾರೆ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಸಾಕಷ್ಟು ಜನ ಸಿನಿಮಾವನ್ನ ಕೂಡ ನೋಡ್ತಾ ಇದ್ದಾರೆ ನೀವು ಕೂಡ ಸಿನಿಮಾನ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ನಿಮ್ಗೆ ಯಾವ ರೀತಿಯಾಗಿ ಈ ಸಿನಿಮಾ ಇನ್ನಷ್ಟು ಇಂಪ್ರೂವ್ ಆಗ್ಬೇಕು ಅಂತ ಅನ್ನಿಸ್ತಾ ಅಥವಾ ಏನ್ ಅನ್ನಿಸ್ತು ಅಂತ ನೀವು ಕೂಡ ನಮ್ ಜೊತೆ ಶೇರ್ ಮಾಡ್ಕೊಳ್ಬಹುದು ಹಾಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸಿನಿಮಾಗೆ ನನ್ನ ಕಡೆಯಿಂದ ನಾನ್ ಕೊಡ್ತಾ ಇರುವಂತಹ ರೇಟಿಂಗ್ಸ್ ಬಂದ್ಬಿಟ್ಟು Out of 5, 2.